ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಅಂದರೆ ನಮ್ಮ ಸುತ್ತಮುತ್ತ ಎಷ್ಟೋ ಘಟನೆಗಳು ನಡೆದಿರ್ತವೆ ಆ ಘಟನೆನ ನಾನು ತೆರೆ ಮೇಲೆ ತರಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು ಅಂದರೆ ಇವತ್ತು ಸ್ವಾರ್ಥ ಪ್ರಪಂಚದಲ್ಲಿ ರಿಲೇಷನ್ಶಿಪ್ ಬೆಲೆ ಕೊಡ್ತಿಲ್ಲ ಅಂದರೆ ಅಪ್ಪ ಇರ್ಬೋದು ಯಾರೇ ಇರ್ಬೋದು ಎಲ್ಲ ಆತನ ಅಷ್ಟಮ್ಮ ಅಲ್ಲೋ ಇಲ್ಲೂ ಬಿಟ್ಟು ಅಂದರೆ ನಾನೊಂದು ಮೆಸೇಜ್ ಹೇಳಬೇಕಿತ್ತು ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟು ಲೈಫಿಗೆ ಅಂತ ಸೊ ಅದು ಮೆಸೇಜ್ನ ನಾನು ಕ್ಲಿಯರಾಗಿ ಹೇಳಿದೆ ಅಂತ ನನಗೆ ಅನಿಸ್ತಿದೆ ಸರ್ ಯಾವುದೇ ಒಬ್ಬ ವ್ಯಕ್ತಿ ಮನುಷ್ಯ ಇರ್ಬೋದು ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿನ ಕೇಳಿ ಒಂದು ಕೆಲಸ ಮಾಡಿದ ಮೇಲೆ ಒಂದು ಟೂ ಅವರ್ಸ್ ಅಥವಾ ಒಂದು ದಿಸ ಬಿಟ್ಟು ಮೇಲೆ ಮ ಇನ್ನೂ ನಾನು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಫೀಲ್ ಬಂದೇ ಬರುತ್ತೆ ಸರ್ ಆಬ್ವಿಯಸ್ಲಿ ನಾನು ಸಿನಿಮಾ ನೋಡಿದ ಮೇಲೆ ಅಥವಾ ಸಿನ್ಮಾ ಮಾಡಿದ ಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಬರ್ತದೆ ಅಂದರೆ ನೀನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ನಿನ್ಗೆ ಅಂತ ಇದೇ ಸಾಟಿಸ್ಫೈ ಆದರೆ ನೀನು ಸಿನಿಮಾಲೆ ಸೋತೆ ಅಂತ ಸೊ ಇನ್ನೂ ಬೆಟರಾಗಿ ಮಾಡ್ಬೋದು ಅಂತ ಫೀಲಿಂಗ್ ಬಂತು ಇವಾಗ ನೀವು ಗೆದ್ದಿದ್ದೀವಿ ಅಂತ ಸರ್ ಬೆಲ್ಲ ಆ ಕಾನ್ಸೆಪ್ಟ್ ಅಂದರೆ ನನ್ನ ಕತೆ ಫುಲ್ ನಡೆಯೋದು ಒಂದು ಬೆಲ್ಲಿಂದ ಸರ್ ಆ ಬೆಲ್ಲು ಸುತ್ತಲೇ ನನ್ನ ಕತೆ ಅದಕ್ಕೋಸ್ಕರ ಇದು ಬೆಲ್ಲ ಅಂತ ಸೆಲೆಕ್ಟ್ ಮಾಡಿ ಆರ್ ಕೆ ಲಾಂಚ್ ಆಗಿದೆ ಸರ್ ಅಪ್ಪು ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಶ್ವಿನಿ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ ಭದ್ರಿ ಸರಿ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸತೀಶ್ ಸರಿ ಥ್ಯಾಂಕ್ಸ್ ಹೇಳ್ತೀನಿ ಅವ್ರ ಸಪೋರ್ಟ್ ಇಲ್ದಂಗೆ ಪಿ ಆರ್ ಕೆ ರಿಲೀಸ್ ಆಗ್ತಾನೇ ಇರಲಿಲ್ಲ ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ನೋಡಿ ದಯವಿಟ್ಟು ಯಾಕೆಂದರೆ ಒಬ್ಬ ಯಂಗ್ ಡೈರೆಕ್ಟ್ರಿಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ